ಆದ್ದರಿಂದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಂದರ ಲೆಕ್ಚರ್ಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಲೆಕ್ಚರ್ ನಂಬರ್ ಇಪ್ಪತ್ತಾರು ಬೀಟಾ ಮತ್ತು ಗಾಮಾ ಫಂಕ್ಷನ್ ಬಗ್ಗೆ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಇಂಪ್ರಾಪರ್ ಇಂಟಿಗ್ರಲ್ಗೆ ಇವು ವಿಶೇಷ ರೀತಿಯ ಉದಾಹರಣೆಗಳಾಗಿವೆ ಮತ್ತು ಇಂದು ಮುಖ್ಯವಾಗಿ ಅವುಗಳ ಪ್ರಾಪರ್ಟೀಸ್ ಮತ್ತು ಆ ಇಂಟಿಗ್ರಲ್ಸ್ ಅನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡುವುದು ಎಂಬುದರ ಕುರಿತು ಮಾತನಾಡುತ್ತೇವೆ ಮತ್ತು ಕೊನೆಯ ಲೆಕ್ಚರ್ನಲ್ಲಿ ನಾವು ಈಗಾಗಲೇ ಆ ಇಂಟಿಗ್ರಲ್ಗಳ ಕನ್ವರ್ಜೆನ್ಸ್ ಅನ್ನು ನೋಡಿದ್ದೇವೆ ಮತ್ತು ಅನ್ನು ನೀವು ನೆನಪಿಸಿಕೊಂಡರೆ ಬೀಟಾ ಫಂಕ್ಷನ್ ಇಂಪ್ರಾಪರ್ ಇಂಟಿಗ್ರಲ್ ಸೊನ್ನೆಯಿಂದ ಒಂದು ಎಕ್ಸ್ ಪವರ್ ಎಮ್ ಮೈನಸ್ ಒಂದು ಒಂದು ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಒಂದು ಡಿ ಎಕ್ಸ್ ಇದು ಈ ಎಮ್ ಮತ್ತು ಎನ್ ಈ ಸಂಖ್ಯೆಯು ಪವರ್ ಎಕ್ಸ್ಪೋನೆಂಟ್ನಲ್ಲಿರುವಾಗ ಕನ್ವರ್ಜ್ ಆಗುತ್ತದೆ ಇಲ್ಲಿ ಎಮ್ ಮತ್ತು ಎನ್ ಸ್ಟ್ರಿಕ್ಟ್ಲಿ ಪಾಸಿಟಿವ್ ಆಗಿರುತ್ತವೆ ಮತ್ತು ಈ ಇಂಟಿಗ್ರಲ್ ಎಮ್ ಮತ್ತು ಎನ್ ಲೆಸ್ ದೆನ್ ಈಕ್ವಲ್ ಟು ಸೊನ್ನೆ ಆದಾಗ ಡೈವರ್ಜ್ ಆಗುತ್ತದೆ ಮತ್ತು ನಾವು ಗಾಮಾ ಫಂಕ್ಷನ್ಗಾಗಿ ಅಂದರೆ ಈ ಇಂಟಿಗ್ರಲ್ಗಾಗಿ ಸಹ ನೋಡಿದ್ದೇವೆ ಈ ಇಂಪ್ರಾಪರ್ ಇಂಟಿಗ್ರಲ್ನ ಮಿಕ್ಸ್ಡ್ ಟೈಪ್ ಸೊನ್ನೆಯಿಂದ ಇನ್ಫಿನಿಟಿ ಪವರ್ ಮೈನಸ್ ಎಕ್ಸ್ ಎಕ್ಸ್ ಪವರ್ ಎನ್ ಮೈನಸ್ ಒಂದು ಡಿ ಎಕ್ಸ್ ಆಗಿರುತ್ತದೆ ಈ ಎನ್ ಕಟ್ಟುನಿಟ್ಟಾಗಿ ಸೊನ್ನೆಗಿಂತ ಹೆಚ್ಚಾಗಿದ್ದರೆ ಇದು ಕನ್ವರ್ಜ್ ಆಗುತ್ತದೆ ಮತ್ತು ಎನ್ ಸೊನ್ನೆಗಿಂತ ಕಡಿಮೆ ಮತ್ತು ಸಮನಾಗಿದ್ದರೆ ಡೈವರ್ಜ್ ಆಗುತ್ತದೆ ಆದ್ದರಿಂದ ಮೊದಲು ನಾವು ಈ ಬೀಟಾ ಫಂಕ್ಷನ್ನ ಉತ್ತಮ ಪ್ರಾಪರ್ಟಿ ಬಗ್ಗೆ ಚರ್ಚಿಸುತ್ತೇವೆ ಇದು ಸಿಮಿಟ್ರಿ ಪ್ರಾಪರ್ಟಿ ಆಗಿದೆ ಮತ್ತು ಇದು ಬಿಟಾ ನ ಇಂಪ್ರಾಪರ್ ಇಂಟಿಗ್ರಲ್ ಆಗಿದೆ ಮತ್ತು ನಾವು ಇಲ್ಲಿ ಒಂದು ಮೈನಸ್ ಎಕ್ಸ್ ಅನ್ನು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎನ್ ಇಸ್ ಈಕ್ವಲ್ ಟು ಬಿಎನ್ಎಂ ಎಂದು ನಾವು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ಅದನ್ನು ಇಲ್ಲಿ ಮಾಡೋಣ ಆದ್ದರಿಂದ ನಾವು ಇಲ್ಲಿ ಒಂದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಂದರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಆಗಿರುತ್ತದೆ ತದನಂತರ ಇ ಇಂಟಿಗ್ರಲ್ ಆದ್ದರಿಂದ ನಂತರ ಎಕ್ಸ್ ಸೊನ್ನೆ ವೈ ಒಂದು ಮತ್ತು ನಂತರ ನಾವು ಎಕ್ಸ್ ಪವರ್ ಎಂ ಮೈನಸ್ ಒಂದು ಅನ್ನು ಹೊಂದಿದ್ದೇವೆ ಹಾಗಾಗಿ ಇಲ್ಲಿಂದ ಎಕ್ಸ್ ಎಂಬುದು ಒಂದು ಮೈನಸ್ ವೈ ಆಗುತ್ತದೆ ಆದ್ದರಿಂದ ಎಕ್ಸ್ ಪವರ್ ಎಂ ಮೈನಸ್ ಒಂದು ಇದೆ ನಮ್ಮಲ್ಲಿ ಒಂದು ಮೈನಸ್ ವೈ ಪವರ್ ಎಂ ಮೈನಸ್ ಒಂದು ಮತ್ತು ಒಂದು ಮೈನಸ್ ಎಕ್ಸ್ ಇಲ್ಲಿ ವೈ ಆಗಿದೆ ವೈ ಪವರ್ ಎನ್ ಮೈನಸ್ ಒಂದು ಮತ್ತು ಇ ಡಿಎಕ್ಸ್ ಬಂದು ನೆಗೆಟಿವ್ ಚೀನೆಯೊಂದಿಗೆ ಡಿ ವೈ ಆಗುತ್ತದೆ ಆದ್ದರಿಂದ ಇದನ್ನು ನಾವು ಈಗ ರಿವರ್ಟ್ ಮಾಡಬಹುದು ಸೊನ್ನೆಯಿಂದ ಒಂದು ಎನ್ ನಾವು ಪವರ್ ಎನ್ ಮೈನಸ್ ಒಂದು ಮತ್ತು ಒಂದು ಮೈನಸ್ ಪವರ್ ಎಂ ಮೈನಸ್ ಒಂದು ಡಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮತ್ತೊಮ್ಮೆ ಬಿಟಾ ಫಂಕ್ಷನ್ ಆಗಿದೆ ಮತ್ತು ನಮ್ಮ ನೊಟೇಷನ್ ಪ್ರಕಾರ ಇದನ್ನು ಬಿಟಾದಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಇದು ಇಲ್ಲಿ ಒಂದು ಮೈನಸ್ ಪವರ್ ಎನ್ ಮೈನಸ್ ಒಂದು ಆಗಿದೆ ಹಾಗಾಗಿ ಇದು ಎನ್ ಮತ್ತು ಒಂದು ಮೈನಸ್ ವೈ ಪವರ್ ಎಂ ಮೈನಸ್ ಎನ್ ಆದ್ದರಿಂದ ನಮ್ಮ ನೊಟೇಶನ್ ಪ್ರಕಾರ ಇದು ಬಿಟಾ ಎನ್ ಎಂ ಆದ್ದರಿಂದ ಈ ಬಿಟಾ ಎನ್ ಎಂ ಇಸ್ ಈಕ್ವಲ್ ಟು ಇ ಬಿಟಾ ಎಂ ಎನ್ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಸಿಮೆಟ್ರಿ ಪ್ರಾಪರ್ಟಿಯನ್ನು ಹೊಂದಿದ್ದೇವೆ ಹಾಗಾಗಿ ನಾವು ಇದನ್ನು ಬಿಟಾ ಎಂ ಎನ್ ನೊಂದಿಗೆ ಅಥವಾ ಬಿಟಾ ಎನ್ ನೊಂದಿಗೆ ಕಂಪ್ಯೂಟ್ ಮಾಡುತ್ತೇವೆಯೇ ಎನ್ನುವುದು ಮುಖ್ಯವಲ್ಲ ಆದ್ದರಿಂದ ಇದನ್ನು ಈಗ ನೀವು ಭವಿಷ್ಯದಲ್ಲಿನ ಚರ್ಚೆಗಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ಈ ಬೀಟಾ ಫಂಕ್ಷನ್ ಅನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದು ಪ್ರಶ್ನೆಯೇನೆಂದರೆ ಮೌಲ್ಯಮಾಪನ ಏಕೆಂದರೆ ಇವು ವಿಶೇಷ ಇಂಟಿಗ್ರಲ್ ಇಂಪ್ರಾಪರ್ ಇಂಟಿಗ್ರಲ್ ಮತ್ತು ಈ ಬೀಟಾ ಫಂಕ್ಷನ್ ಅನ್ನು ಮೌಲ್ಯಮಾಪನ ಮಾಡಲು ವಿಶೇಷ ಕಾಳಜಿ ವಹಿಸಬೇಕು ಒಂದು ವೇಳೆ ಇಲ್ಲಿ ಎನ್ ಒಂದು ಪಾಸಿಟಿವ್ ನಂಬರ್ ಎಂದು ಭಾವಿಸೋಣ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಚರ್ಚಿಸಬಹುದು ಅಥವಾ ನಾವು ಆ ಇಂಟಿಗ್ರಲ್ ಅನ್ನು ಅತ್ಯಂತ ಸರಳವಾದ ಶೈಲಿಯಲ್ಲಿ ಕಂಪ್ಯೂಟ್ ಮಾಡಬಹುದು ಆದ್ದರಿಂದ ಮೊದಲ ಕೇಸನ್ನು ನಾವು ಎನ್ ಅನ್ನು ಪಾಸಿಟಿವ್ ನಂಬರ್ ಆಗಿರುವಾಗ ಇಲ್ಲಿ ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಬೀಟಾ ಎಮ್ ಎನ್ ಅನ್ನು ಇಂಟಿಗ್ರಲ್ ಆಗಿ ಪರಿಗಣಿಸುತ್ತೇವೆ ಮತ್ತು ಈಗ ನಾವು ಇದನ್ನು ಭಾಗಗಳ ಮೂಲಕ ಇಂಟಿಗ್ರೇಟ್ ಮಾಡಿ ಈ ಎನ್ ಅನ್ನು ಪಾಸಿಟಿವ್ ಇಂಟೀಜರ್ ಎಂದು ತೆಗೆದುಕೊಂಡರೆ ಆದ್ದರಿಂದ ನಾವು ಫಂಕ್ಷನ್ನ ಈ ಪಾರ್ಟ್ ಅನ್ನು ಡಿಫರೆನ್ಷಿಯೇಟ್ ಮಾಡುತ್ತೇವೆ ತದನಂತರ ನಾವು ಈ ಇಂಟಿಗ್ರೇಷನ್ ಅನ್ನು ಪಾರ್ಟ್ಗಳ ಮೂಲಕ ಮಾಡಿದಾಗ ಇದು ಇಂಟಿಗ್ರೇಷನ್ಗಾಗಿ ಇರುತ್ತದೆ ಆದ್ದರಿಂದ ಇದು ಇಲ್ಲಿ ಎಕ್ಸ್ ಪವರ್ ಎಂ ಮೈನಸ್ ಒಂದರ ಇಂಟಿಗ್ರಲ್ ಆಗಿರುತ್ತದೆ ಇದು ಎಕ್ಸ್ ಪವರ್ ಎಂ ಡಿವೈಡೆಡ್ ಬೈ ಇಎಂ ಆಗಿರುತ್ತದೆ ಇ ಎಕ್ಸ್ ಪವರ್ ಎಂ ಮೈನಸ್ ಒಂದಕ್ಕೆ ಮತ್ತು ಈಗ ಇದು ಒಂದು ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಒಂದರಂತೆಯೇ ಇರುತ್ತದೆ ಮತ್ತು ನಂತರ ನಾವು ಈ ಲಿಮಿಟ್ಗಳನ್ನು ಸೊನ್ನೆಯಿಂದ ಒಂದಕ್ಕೆ ಹೊಂದಿದ್ದೇವೆ ಪ್ಲಸ್ ಇ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ ಎಂ ಮೈನಸ್ ಒಂದು ಮೈನಸ್ ಯೊಂದಿಗೆ ಆದರೆ ಅದು ಕಡ್ಡಾಯವಾಗಿರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಪವರ್

ಇಂಟಿಗ್ರಲ್ನಿಂದ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಂಟಿಗ್ರಲ್ ಸೊನ್ನೆಯಿಂದ ಒಂದು ಎಕ್ಸ್ ಪವರ್ ಎಮ್ ಎನ್ ಒಂದು ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಎರಡು ಮತ್ತು ಇದು ಇಲ್ಲಿ ಡಿ ಎಕ್ಸ್ ಆಗಿದೆ ಆದ್ದರಿಂದ ನಾವು ಭಾಗಗಳ ಮೂಲಕ ಇಂಟಿಗ್ರೇಷನ್ ಹೊಂದಿದ್ದೇವೆ ಇಂಟಿಗ್ರಲ್ ಎನ್ ಅನ್ನು ಪಾಸಿಟಿವ್ ಇಂಟೀಜರ್ ಎಂದು ತೆಗೆದುಕೊಳ್ಳಲಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ನಾವು ಯಾವಾಗ ಬೇಕಾಗುವುದೋ ಆಗ ಈ ಫಂಕ್ಷನ್ ಅನ್ನು ಡಿಫರೆನ್ಷಿಯೇಟ್ ಮಾಡುತ್ತೇವೆ ಮತ್ತು ಇದನ್ನು ಇಂಟಿಗ್ರಲ್ಗೆ ಬಳಸಲಾಗುವುದು ಆದ್ದರಿಂದ ನಾವು ಫಂಕ್ಷನ್ ಅನ್ನು ಇಂಟಿಗ್ರೇಟೆಡ್ ಮಾಡಿದ್ದೇವೆ ಮತ್ತು ಇದನ್ನು ಇಲ್ಲಿ ಮೊದಲನೇ ಭಾಗದಲ್ಲಿ ಹಾಗೆಯೇ ಇರಿಸಿದ್ದೇವೆ ನಂತರ ಲಿಮಿಟ್ಗಳು ತದನಂತರ ಮತ್ತೆ ಪ್ಲಸ್ ಅದೇ ರೀತಿ ಮತ್ತು ನಾವು ಡಿಫರೆನ್ಷಿಯೇಟ್ ಅನ್ನು ಹೊಂದಿದ್ದೇವೆ ಈಗ ಈ ಒಂದು ಎನ್ ಮೈನಸ್ ಒಂದು ಒಂದು ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಎರಡು ಮತ್ತು ಈ ಮೈನಸ್ ಎಕ್ಸ್ ಆದ್ದರಿಂದ ಮತ್ತೆ ಅದು ಮೈನಸ್ ಒಂದು ಡಿಫರೆನ್ಸ್ ರಿಲೇಷನ್ ಆಗಿರುತ್ತದೆ ಅದು ಮೈನಸ್ ಒಂದನ್ನು ನೋಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಈ ಫಾರ್ಮುಲಾದಲ್ಲಿ ಇಲ್ಲಿ ಮೈನಸ್ ಸೈನ್ ಕಾಣಿಸಿಕೊಳ್ಳಬೇಕು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಏಕೆಂದರೆ ಈ ಫಸ್ಟ್ ಇಂಟಿಗ್ರಲ್ ಎಕ್ಸ್ ಒಂದನ್ನು ತಲುಪಿದಾಗ ಇದು ಕಣ್ಮರೆಯಾಗುತ್ತದೆ ಏನ್ ಒಂದು ಪಾಸಿಟಿವ್ ಇಂಟೀಜರ್ ಆಗಿದ್ದಾಗ ಈ ಇಂಟಿಗ್ರಲ್ ಸೊನ್ನೆ ಆಗುತ್ತದೆ ಆದ್ದರಿಂದ ಅಂದರೆ ಆ ಸಂದರ್ಭದಲ್ಲಿ ಒಂದು ಎರಡು ಮೂರು ಆಗಿರುತ್ತದೆ ನಮ್ಮಲ್ಲಿ ಇದು ಸೊನ್ನೆ ಆಗುತ್ತದೆ ಮತ್ತು ಈ ಎಕ್ಸ್ನಿಂದಾಗಿ ಎಕ್ಸ್ ಅಪ್ರೋಚ್ ಮಾಡಿದಾಗ ಇದು ಸೊನ್ನೆ ಆಗುತ್ತದೆ ಆದ್ದರಿಂದ ಎನ್ ಒಂದು ಆಗಿದ್ದಾಗ ಏನಾಗುತ್ತದೆ ಹಾಗಾಗಿ ಎನ್ ಈಕ್ವಲ್ ಟು ಒಂದಕ್ಕಾಗಿ ಇದು ಏನಾದರೂ ಆಗಿರಬಹುದು ನಾವು ಪ್ರತ್ಯೇಕವಾಗಿ ವ್ಯವಹರಿಸುವಾಗ ನಾವು ಆ ಪ್ರಕರಣವನ್ನು ಈ ರೀತಿಯಾಗಿ ಪರಿಗಣಿಸಿ ಬೇಕಾಗಿಲ್ಲ ಹಾಗಾಗಿ ಇದು ಸ್ವಾಭಾವಿಕವಾಗಿ ಎನ್ ಗ್ರೇಟರ್ ದೇನ್ ಈಕ್ವಲ್ ಟು ಒಂದು ಆಗಿದ್ದಾಗ ಏಕೆಂದರೆ ಎನ್ ಒಂದಕ್ಕೆ ಈಕ್ವಲ್ ಆಗಿದ್ದಾಗ ನಾವು ಈ ಟರ್ಮ್ ಅನ್ನು ಹೊಂದಿರುವುದಿಲ್ಲ ಮತ್ತು ನಾವು ನೀಡಲಾದ ಫಂಕ್ಷನ್ ಎಕ್ಸ್ ಪವರ್ ಎಂ ಮೈನಸ್ ಒಂದು ಅನ್ನು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇಲ್ಲಿ ಇದನ್ನು ಮತ್ತೆ ಪಾರ್ಷಿಯಲ್ ಇಂಟಿಗ್ರಲ್ ಅನ್ನು ಇದನ್ನು ತೆಗೆದುಹಾಕುವವರೆಗೆ ಹಲವಾರು ಬಾರಿ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ಪೋನೆಂಟ್ ಇಲ್ಲಿ ಈ ಪವರ್ ಎನ್ ಮೈನಸ್ ಎರಡು ಆದ್ದರಿಂದ ಎನ್ ಅನ್ನು ಅವಲಂಬಿಸಿ ನಾವು ಹಲವಾರು ಬಾರಿ ವಿಭಿನ್ನವಾಗಿ ಇಂಟಿಗ್ರೇಟ್ ಮಾಡಬೇಕು ಆದ್ದರಿಂದ ಸಾಮಾನ್ಯವಾಗಿ ನೀವು ಏನನ್ನು ಪಡೆಯುತ್ತೀರಿ ನಾವು ಇದನ್ನು ಮಾಡುತ್ತಲೇ ಇರುತ್ತೇವೆ ಮುಂದಿನ ಇಟಿರೇಷನ್ನಲ್ಲಿ ನಾವು ಒಂದು ಎನ್ ಮೈನಸ್ ಹೊಂದಿದ್ದೇವೆ ನಾವು ಎನ್ ಮೈನಸ್ ಎರಡು ಪಡೆಯುತ್ತೇವೆ ಮತ್ತು ನಂತರ ಮತ್ತು ಎನ್ ಮೈನಸ್ ಮೂರು ಮತ್ತು ಹೀಗೆ ಇದು ಎನ್ ಒಂದು ಆಗುತ್ತಿದೆ ಎಂದು ನಾವು ನೋಡುವವರೆಗೂ ಮತ್ತು ನಂತರ ಇದು ಕಣ್ಮರೆಯಾಗುತ್ತದೆ ಆದ್ದರಿಂದ ಅಲ್ಲಿ ಎನ್ ಮೈನಸ್ ಎನ್ ಆದ್ದರಿಂದ ಇದು ಎರಡು ಇದ್ದಾಗ ನಮಗೆ ಇಲ್ಲಿ ಒಂದು ಸಿಕ್ಕಿತು ಮತ್ತು ಯಾವಾಗ ಎನ್ ಬರುತ್ತದೆ ಕೆಲವು ಟೈಮ್ನಲ್ಲಿ ಆದ್ದರಿಂದ ಎನ್ ಮೈನಸ್ ಒಂದು ಇಲ್ಲಿಗೆ ಬರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಈ ಎನ್ ಮೈನಸ್ ಎನ್ ಆಗುತ್ತದೆ ತದನಂತರ ಇಲ್ಲಿ ಅದೇ ಆಗುತ್ತದೆ ಆದ್ದರಿಂದ ನಾವು ಎಂ ಮತ್ತು ನಂತರ ಈ ಮುಂದಿನ ಪುನರಾವರ್ತನೆ ಇದು ಪ್ಲಸ್ ಒಂದರ ನಂತರ ಪ್ಲಸ್ ಎರಡು ಮತ್ತು ಹೀಗೆ ಮತ್ತು ನಾವು ಇಲ್ಲಿ ಮಾದರಿಯನ್ನು ನೋಡಬಹುದು ಹಾಗಾಗಿ ಎರಡು ಇದ್ದಾಗ ಒಂದು ಈ ಪದ ಬರುತ್ತಿದೆ ಮೂರು ಮತ್ತು ಎರಡು ಬರುತ್ತವೆ ಮತ್ತು ಆದ್ದರಿಂದ ಒಂದು ಕಡಿಮೆ ನಾವು ಇಲ್ಲಿ ಸೇರಿಸುತ್ತಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಎನ್ ಮೈನಸ್ ಒಂದು ಇದೆ ಆದ್ದರಿಂದ ಎನ್ ಮೈನಸ್ ಎರಡು ಎಂ ಜೊತೆ ಇಲ್ಲಿಗೆ ಬರುತ್ತಿದೆ ಆದ್ದರಿಂದ ನಾವು ಡಿನಾಮಿನೇಟರ್ನಲ್ಲಿಡಿ ಟರ್ಮ್ಸ್ ಎಂ ಎಂಪ್ಲಸ್ ಇಲ್ಲಿಯವರೆಗೆ ಎಂಪ್ಲಸ್ ಎನ್ ಮೈನಸ್ ಎರಡು ಅನ್ನು ಹೊಂದಿದ್ದೇವೆ ಮತ್ತು ನ್ಯೂಮರೇಟರ್ ಇದು ಒಂದಕ್ಕೆ ಹೋಗುತ್ತಿದೆ ಆದ್ದರಿಂದ ಇಲ್ಲಿ ಎನ್ ಒಂದಿಗೆ ಕ್ಯಾನ್ಸಲ್ ಮತ್ತು ಇದು ಒಂದು ಪದವಾಗಿದೆ ಆದ್ದರಿಂದ ಇದು ಎನ್ ಮೈನಸ್ ಒಂದು ಎನ್ ಮೈನಸ್ ಎರಡು ಮತ್ತು ಈ ಪ್ರಾಡಕ್ಟಿಂದ ಏನೂ ಅಲ್ಲ ಒಂದಕ್ಕೆ ಮುಂದುವರಿಯಿರಿ ಮತ್ತು ನಂತರ ಈ ಇಂಟಿಗ್ರಲ್ ಸೊನ್ನೆಯಿಂದ ಒಂದು ಮತ್ತು ಎಕ್ಸ್ ಪವರ್ ಆಗುತ್ತದೆ ಏಕೆಂದರೆ ಇಲ್ಲಿ ಪವರ್ ಇನ್ಕ್ರೀಸ್ ಆಗುತ್ತಿದೆ ಇದು ಎಕ್ಸ್ ಎಂ ಮೈನಸ್ ಒಂದರ ನಂತರ ಭಾಗಗಳ ಮೂಲಕ ಇಂಟೆಗ್ರೇಷನ್ ಆಗಿದೆ ಏಕೆಂದರೆ ಇದು ಇಲ್ಲಿ ಎಂ ಆಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಇದು ಕೊನೆಯ ಪದದಲ್ಲಿ ಡಿನಾಮಿನೇಟರ್ ನಾವು ಹೊಂದಿರುವಂತೆಯೇ ಇರುತ್ತದೆ ಆದ್ದರಿಂದ ಈ ಎಕ್ಸ್ನ ಈ ಪವರ್ ಎಂಪ್ಲಸ್ ಎನ್ ಮೈನಸ್ ಎರಡು ಆಗುತ್ತದೆ ಆದ್ದರಿಂದ ಪ್ಲಸ್ ಎನ್ ಮೈನಸ್ ಎರಡು ಡಿಎಕ್ಸ್ ಮತ್ತು ಈಗ ಇದು ಒಂದು ಇಂಟಿಗ್ರಲ್ವಾಗಿದ್ದು ಯಾವುದೇ ಒಂದು ಪದವು ಮೈನಸ್ ಎಕ್ಸ್ ಪದವು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ ಆದ್ದರಿಂದ ನಾವು ಕೇವಲ ಒಂದು ಪದವನ್ನು ಮಾತ್ರ ಹೊಂದಿದ್ದೇವೆ ಮತ್ತು ಇದನ್ನು ಸಂಯೋಜಿಸಲು ಸುಲಭವಾಗಿದೆ ಆದ್ದರಿಂದ ಈ ಇಂಟಿಗ್ರೇಷನ್ ನಂತರ ನಾವು ಏನನ್ನು ಪಡೆಯುತ್ತೇವೆ ಇದು ಎಕ್ಸ್ ಪವರ್ ಮೀ ಪ್ಲಸ್ ಎನ್ ಎನ್ ಮೈನಸ್ ಒನ್ ಆಗಿರುತ್ತದೆ ಏಕೆಂದರೆ ನಾವು ಒಂದನ್ನು ಸೇರಿಸುತ್ತೇವೆ ಮತ್ತು ನಂತರ ಇದನ್ನು ಭಾಗಿಸಬಹುದು ಮತ್ತೆ ಈ ಪದದೊಂದಿಗೆ ತದನಂತರ ನಾವು ಸೊನ್ನೆವನ್ನು ಒಂದಕ್ಕೆ ಹೊಂದಿದ್ದೇವೆ ಆದ್ದರಿಂದ ನಾವು ಈ ಎಕ್ಸ್ ಅನ್ನು ಒಂದಕ್ಕೆ ಸಮನಾದಾಗ ನಾವು ಎಂ ಮತ್ತು ಎನ್ ಮೈನಸ್ ಒಂದನ್ನು ಪಡೆಯುತ್ತೇವೆ ಮತ್ತು ಅದಕ್ಕಾಗಿಯೇ ನಾವು ಈ ಪ್ರಾಡಕ್ಟ್ವನ್ನು ಇಲ್ಲಿಗೆ ತೆಗೆದುಕೊಂಡಿದ್ದೇವೆ ಎರಡು ಎಂಪ್ಲಸ್ ಎನ್ ಮೈನಸ್ ಒಂದು ಅದು ಮುಂದಿನ ಟರ್ಮ್ ಆಗಿದೆ ನಾವು ಅಲ್ಲಿ ಒಂದರಲ್ಲಿಯೇ ಮುಂದುವರಿದಾಗ ಇಲ್ಲಿ ನಾವು ಈ ಎಂ ಪ್ಲಸ್ ಒಂದನ್ನು ಎಂಪ್ಲಸ್ ಎನ್ ಮೈನಸ್ ಎರಡು ಇಲ್ಲಿಯವರೆಗೆ ಕಂಟಿನ್ಯೂ ಮಾಡುತ್ತೇವೆ ಮತ್ತು ನಂತರ ಕೊನೆಯ ಟರ್ಮ್ ಎಂಪ್ಲಸ್ ಎನ್ ಮೈನಸ್ ಒಂದು ಮತ್ತು ನಾವು ಅಲ್ಲಿ ಸೊನ್ನೆಯನ್ನು ಇರಿಸಿದಾಗ ಆದ್ದರಿಂದ ಇದು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಈ ಇಂಟಿಗ್ರಲ್ದಿಂದ ಇದು ಇಲ್ಲಿ ಫಲಿತಾಂಶವಾಗಿದೆ ಈ ಇಂಟಿಗ್ರಲ್ನಿಂದ ನಾವು ಒಂದು ಅನ್ನು ಪಡೆಯುತ್ತೇವೆ ಎಂ ಪ್ಲಸ್ ಎನ್ ಮೈನಸ್ ಒಂದು ಆದ್ದರಿಂದ ಈ ಪದವನ್ನು ನಾವು ಇಲ್ಲಿ ಸೇರಿಸಿದ್ದೇವೆ ಆದ್ದರಿಂದ ಪ್ಲಸ್ ಎನ್ ಮೈನಸ್ ಮತ್ತು ಇಲ್ಲಿ ನ್ಯೂಮರೇಟರ್ ಏಕೆಂದರೆ ಇದು ಎಂ ಮೈನಸ್ ಒಂದರಿಂದ ಒಂದಕ್ಕೆ ಪ್ರಾಡಕ್ಟ್ ಆಗಿದೆ ಮತ್ತು ನಾವು ಬಳಸಿದ ಫ್ಯಾಕ್ಟೋರಿಯಲ್ನ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇದು ಈಗ ಫ್ಯಾಕ್ಟರ್ ಎನ್ ಮೈನಸ್ ಒಂದು ನಾವು ಈ ಉತ್ಪನ್ನಕ್ಕೆ ಬಳಸಿರುವ ಸಂಕೇತವಾಗಿದೆ ಎನ್ ಮೈನಸ್ ಒಂದು ಮತ್ತು ಎನ್ ಮೈನಸ್ ಎರಡು ಒಂದಕ್ಕೆ ಆದ್ದರಿಂದ ಈ ಬೀಟಾ ಎಂ ಎನ್ ಈ ಎನ್ ಒಂದು ಪಾಸಿಟಿವ್ ಇಂಟೀಜರ್ ಆಗಿದ್ದಾಗ ನಮಗೆ ಸಿಕ್ಕಿತು ಇದು ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಒಂದು ಮತ್ತು ನಂತರ ಇಲ್ಲಿ ಈ ಪ್ರಾಡಕ್ಟ್ ಎಂ ಪ್ಲಸ್ ಒಂದು ಪ್ಲಸ್ ಎನ್ ಮೈನಸ್ ಒಂದುವರೆಗೆ ಆದ್ದರಿಂದ ನಾವು ಈ ಅನ್ನು ಪಾಸಿಟಿವ್ ಎಂದು ಭಾವಿಸಿದಾಗ ಮತ್ತು ನಾವು ಅದೇ ರೀತಿ ಮಾಡಬಹುದು ಈ ಬೀಟಾ ಸಿಮೆಟ್ರಿಕ್ ಫಂಕ್ಷನ್ ಆಗಿದೆ ಎಂದು ನಾವು ಮೊದಲು ನೋಡಿದ್ದೇವೆ ಆದ್ದರಿಂದ ಯಾವುದೇ ಸಿಮಿಲರ್ ಸಮಸ್ಯೆಗಳಿಲ್ಲ ನೀವು ಇದೇ ಸೂತ್ರವನ್ನು ಪಡೆಯುತ್ತೀರಿ ಈ ಎಂ ಅನ್ನು ಎನ್ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಯಾವುದೇ ಪಾಸಿಟಿವ್ ನಂಬರ್ ಅನ್ನು ತೆಗೆದುಕೊಂಡಾಗ ನಾವು ನೋಡಿದ್ದೇವೆ ಆದ್ದರಿಂದ ನಾವು ಯಾವುದೇ ಪಾಸಿಟಿವ್ ಇಂಟೀಜರ್ ಅನ್ನು ತೆಗೆದುಕೊಂಡಾಗ ನಮಗೆ ಇದು ಸಿಕ್ಕಿತು ಎಂ ಎನ್ ಫ್ಯಾಕ್ಟರ್ ಎನ್ ಮೈನಸ್ ಒಂದು ಮತ್ತು ಈ ಎಂ ನಿಯಮಗಳ ಈ ಪ್ರಾಡಕ್ಟ್ ಎಂ ಎಂ ಪಾಸಿಟಿವ್ ಇಂಟೀಜರ್ ನಾವು ಅದೇ ಸ್ವರೂಪ ಸಿಮಿಲರ್ ಲೆಕ್ಕಾಚಾರಗಳನ್ನು ಮಾಡಬಹುದು ಮತ್ತು ಆ ಸಂದರ್ಭದಲ್ಲಿ ನಾವು ಇದೇ ಸ್ವರೂಪ ಸಿಮಿಲರ್ ಫಲಿತಾಂಶವನ್ನು ಪಡೆಯುತ್ತೇವೆ ಮತ್ತು ಫಲಿತಾಂಶವು ಕೇವಲ ಆಗಿರಬಹುದು ನಾವು ಇದನ್ನು ನಿಂದ ಬದಲಾಯಿಸಬಹುದು ಎನ್ ಇದನ್ನು ಪಡೆಯುತ್ತದೆ ಎಂ ಮೈನಸ್ ಒಂದು ಈಕ್ವೇಷನ್ದೊಂದಿಗೆ ಇಲ್ಲಿ ಫ್ಯಾಕ್ಟೋರಿಯಲ್ ಮತ್ತು ನಂತರ ಎನ್ ಎಂಬುದು ಈ ಟರ್ಮ್ಸ್ ಎನ್ ಮತ್ತು ಪ್ಲಸ್ ಒಂದು ಮತ್ತು ಅದೇ ಟರ್ಮ್ ಪ್ಲಸ್ ಎನ್ ಮೈನಸ್ ಒಂದು ಎರಡು ಪೂರ್ಣಾಂಕಗಳು ಎನ್ ಮತ್ತು ಎರಡು ಪೂರ್ಣಾಂಕಗಳಾಗಿದ್ದರೆ ಈ ಸಂದರ್ಭದಲ್ಲಿ ನಾವು ಹೊಂದಿದ್ದೇವೆ ನಾವು ಈ ಪ್ರಕರಣವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿ ಎಂ ಕೂಡ ಪೂರ್ಣಾಂಕವಾಗಿದ್ದಾಗ ಅಂದರೆ ಪ್ಲಸ್ ಒಂದು ಮತ್ತು ಹೀಗೆ ಈ ಪ್ರಾಡಕ್ಟ್ ಒಂದು ಪೂರ್ಣಾಂಕದೊಂದಿಗೆ ಒಂದರ ವ್ಯತ್ಯಾಸದೊಂದಿಗೆ ಮತ್ತೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ನಾವು ಸಂಖ್ಯಾ ಮತ್ತು ಡಿನಾಮಿನೇಟರ್ ಟರ್ಮ್ನಲ್ಲಿ ಗುಣಿಸಿದರೆ ಸಹ ಎಂ ಮೈನಸ್ ಒಂದು ಎಂ ಮೈನಸ್ ಎರಡು ಒಂದು ಅಂತ್ಯದವರೆಗೆ ಆದ್ದರಿಂದ ಮೂಲತಃ ಈ ಕಡೆ ಇಲ್ಲಿ ಆದ್ದರಿಂದ ನಾವು ಒಂದು ಎರಡು ಮೂರು ಪಡೆಯುತ್ತಿದ್ದೇವೆ ಮತ್ತು ಹೀಗೆ ಎಂ ಮೈನಸ್ ಒಂದು ಎಂ ಮತ್ತು ಈ ಪ್ರಾಡಕ್ಟ್ ಪ್ಲಸ್ ಮತ್ತು ಮೈನಸ್ ಒಂದಕ್ಕೆ ಹೋಗುತ್ತದೆ ಆದ್ದರಿಂದ ಇಲ್ಲಿಯೂ ಸಹ ಇದು ಫ್ಯಾಕ್ಟೋರಿಯಲ್ ಎಂ ಮೈನಸ್ ಒಂದನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಫ್ಯಾಕ್ಟೋರಿಯಲ್ ಏನ್ ಮೈನಸ್ ಒಂದು ಪದವಾಗಿತ್ತು ಆದ್ದರಿಂದ ನಾವು ಇಲ್ಲಿ ಫ್ಯಾಕ್ಟೋರಿಯಲ್ ಎಂ ಮೈನಸ್ ಒಂದು ಪದದೊಂದಿಗೆ ಗುಣಿಸಿದ್ದೇವೆ ತದನಂತರ ಇದು ಕೂಡ ಒಂದರಿಂದ ಪ್ಲಸ್ ಎನ್ ಮೈನಸ್ ಒಂದಕ್ಕೆ ಆಗುತ್ತದೆ ಆದ್ದರಿಂದ ಇದು ಮತ್ತೊಮ್ಮೆ ಫ್ಯಾಕ್ಟೋರಿಯಲ್ ಪ್ಲಸ್ ಎನ್ ಮೈನಸ್ ಒಂದು ಆಗಿ ಮಾರ್ಪಟ್ಟಿದೆ ಆದ್ದರಿಂದ ನಾವು ಅಲ್ಲಿ ಎಂ ಮೈನಸ್ ಒಂದನ್ನು ಹೊಂದಿದ್ದೇವೆ ಮತ್ತು ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಒಂದನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಡಿನಾಮಿನೇಟರ್ ನಲ್ಲಿ ನಾವು ಎಂಪ್ಲಸ್ ಎನ್ ಮೈನಸ್ ಒಂದು ಫ್ಯಾಕ್ಟೋರಿಯಲ್ವನ್ನು ಪಡೆಯುತ್ತೇವೆ ನಾವು ಈ ಸೂತ್ರವನ್ನು ಉದಾಹರಣೆಗೆ ತೆಗೆದುಕೊಂಡರೆ ಅದೇ ವಿಷಯವನ್ನು ನಾವು ಗಮನಿಸಬಹುದು ಎನಿ ಸಂದರ್ಭದಲ್ಲಿ ನಾವು ಈ ಎನ್ ಮೈನಸ್ ಒಂದು ಫ್ಯಾಕ್ಟೋರಿಯಲ್ ದಿಂದ ಗುಣಿಸಬೇಕು ಏಕೆಂದರೆ ನಾವು ಈಗ ಎನ್ ಮೈನಸ್ ಒಂದು ಫ್ಯಾಕ್ಟೋರಿಯಲ್ ಕೂಡ ಗುಣಿಸಬೇಕು ಅಂದರೆ ಒಂದು ಎರಡು ಮತ್ತು ಆದ್ದರಿಂದ ಮೇಲೆ ಮತ್ತು ಎನ್ ಮೈನಸ್ ಒಂದು ತದನಂತರ ನಾವು ಎನ್ ಹೊಂದಿದ್ದೇವೆ ಆದ್ದರಿಂದ ಇದು ಈಗ ಮುಂದುವರಿಯುತ್ತದೆ ಆದ್ದರಿಂದ ಇದು ಮತ್ತು ಇದು ಮತ್ತೆ ಈ ಫ್ಯಾಕ್ಟೋರಿಯಲ್ ಪ್ಲಸ್ ಎನ್ ಮೈನಸ್ ಒಂದು ಆಗುತ್ತದೆ ಇದನ್ನು ಇಲ್ಲಿ ಪ್ಲಸ್ ಎನ್ ಮೈನಸ್ ಒಂದು ಫ್ಯಾಕ್ಟೋರಿಯಲ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಎನ್ ಮತ್ತು ಎರಡು ಇಂಟೀಜರ್ಗಳಾಗಿದ್ದಾಗ ಫಾರ್ಮುಲಾ ಇದಾಗಿದೆ ಆದ್ದರಿಂದ ನಾವು ಈ ಬೀಟಾ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಫ್ಯಾಕ್ಟೋರಿಯಲ್ ಆದ್ದರಿಂದ ಫ್ಯಾಕ್ಟೋರಿಯಲ್ ಎಂ ಮೈನಸ್ ಒಂದು ಅಂಶವಾದ ಎನ್ ಮೈನಸ್ನ ದೃಷ್ಟಿಯಿಂದ ಬರೆಯಬಹುದು ಮತ್ತು ಅದನ್ನು ಫ್ಯಾಕ್ಟೋರಿಯಲ್ ಎಂಪ್ಲಸ್ ಎನ್ ಮೈನಸ್ನಿಂದ ಭಾಗಿಸಬಹುದು ಈಗ ಗಾಮಾ ಕಾರ್ಯಗಳ ಮೌಲ್ಯಮಾಪನ ಆದ್ದರಿಂದ ನಾವು ಈ ಇಂಟಿಗ್ರಲ್ ಸೊನ್ನೆಯಿಂದ ಇನ್ಫಿನಿಟಿ ಪವರ್ ಮೈನಸ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅನ್ನು ಹೊಂದಬಹುದೇ ಮತ್ತು ನಾವು ಭಾಗಗಳ ಮೂಲಕ ಸಂಯೋಜಿಸುವ ಈ ಕಲ್ಪನೆಯನ್ನು ನಾವು ಬಳಸುತ್ತೇವೆ ಈ ಗಾಮ ಎನ್ಪ್ಲಸ್ ಒಂದಿನ ಉತ್ತಮ ಸಂಬಂಧವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಭಾಗಗಳ ಮೂಲಕ ಇಂಟಿಗ್ರೇಟ್ ಮಾಡಿ ಆದ್ದರಿಂದ ಸ್ವಾಭಾವಿಕವಾಗಿ ಈಗ ನಾವು ಇ ಎಕ್ಸ್ ಪವರ್ ಎನ್ ಮೈನಸ್ ಒಂದನ್ನು ಡಿಫರೆನ್ಷಿಯೇಟ್ ಆದ್ದರಿಂದ ನಾವು ಈ ಪವರ್ ಮೈನಸ್ ಎಕ್ಸ್ ಅನ್ನು ಹೊಂದಿದ್ದೇವೆ ಇ ಪವರ್ ಮೈನಸ್ ಎಕ್ಸ್ನ ಇಂಟಿಗ್ರಲ್ ಒಂದೇ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಎಕ್ಸ್ ಪವರ್ ಎನ್ ಹಾಗೆಯೇ ಉಳಿಯುತ್ತದೆ ತದನಂತರ ನಾವು ಈ ಲಿಮಿಟ್ ಅನ್ನು ಇಲ್ಲಿ ಸೊನ್ನೆಯಿಂದ ಇನ್ಫಿನಿಟಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ಲಿಮಿಟ್ ಸೊನ್ನೆಯಿಂದ ಇನ್ಫಿನಿಟಿ ಆಗಿದೆ ಪ್ಲಸ್ ಇಂಟಿಗ್ರಲ್ ಮೈನಸ್ ಮೈನಸ್ ಪ್ಲಸ್ ಆಗುವುದರಿಂದ ಇಲ್ಲಿ ಇಂಟಿಗ್ರಲ್ ಆಗುತ್ತದೆ ತದನಂತರ ಈ ಪವರ್ ಮೈನಸ್ ಎಕ್ಸ್ ಇದು ಮೈನಸ್ ಈ ಪವರ್ ಮೈನಸ್ ಎಕ್ಸ್ ಮತ್ತು ಮೈನಸ್ ಈಗಾಗಲೇ ಕಾಳಜಿ ತೆಗೆದುಕೊಳ್ಳಲಾಗಿದೆ ಎಕ್ಸ್ ಪವರ್ ಎನ್ ಮೈನಸ್ ನಾವು ಇದನ್ನು ಡಿಫರೆನ್ಷಿಯೇಟ್ ಮಾಡಲಾಗಿದೆ ಅದು ಎಕ್ಸ್ ಪವರ್ ಎನ್ ಮೈನಸ್ ಒಂದನ್ನು ಪಡೆಯುತ್ತದೆ ಆದ್ದರಿಂದ ಈ ಫಸ್ಟ್ ಟರ್ಮ್ ಯಾವಾಗ ಎಕ್ಸ್ ಇನ್ಫಿನಿಟಿಗೆ ಸಮೀಪಿಸುತ್ತಿರುವಾಗ ಈ ಎಕ್ಸ್ಪೋನೆಂಟ್ನಿಂದಾಗಿ ಇದು ಸೊನ್ನೆಗೆ ಹೋಗುತ್ತದೆ ಮತ್ತು ಎಕ್ಸ್ ಸೊನ್ನೆಗೆ ಸಮೀಪಿಸಿದಾಗ ಈ ಎಕ್ಸ್ ಎನ್ ಕಾರಣದಿಂದಾಗಿ ಪಾಸಿಟಿವ್ ಆಗಿದೆ ಏಕೆಂದರೆ ಇಲ್ಲದಿದ್ದರೆ ನಾವು ಈಗಾಗಲೇ ಕನ್ವರ್ಜೆನ್ಸ್ ನೋಡಿದ್ದೇವೆ ಎಂದು ಇದು ಅರ್ಥವಲ್ಲ ಆದ್ದರಿಂದ ಇದು ಮೊದಲ ಪದ ಸೊನ್ನೆ ಆಗುತ್ತದೆ ಆದ್ದರಿಂದ ಈ ಗಾಮ ಮತ್ತು ಪ್ಲಸ್ ಒನ್ ಈ ಸಂಬಂಧದಿಂದ ನಾವು ಈಗ ಏನು ಪಡೆಯುತ್ತೇವೆ ಈಕ್ವಲ್ ಆರುತ್ತದೆ ಆದ್ದರಿಂದ ಇಲ್ಲಿ ನಾವು ಏನನ್ನು ಇಂಟಿಗ್ರಲ್ ಹೊರಗೆ ತೆಗೆದುಕೊಂಡರೆ ಆದ್ದರಿಂದ ಈ ಇಂಟಿಗ್ರಲ್ ಏನ್ ಹೊರತುಪಡಿಸಿ ಏನೂ ಅಲ್ಲ ಮತ್ತು ನಂತರ ನಾವು ಶೂನ್ಯದಿಂದ ಅನಂತ ಎಕ್ಸ್ ಪವರ್ ಹೊಂದಿದ್ದೇವೆ ಎನ್ ಮೈನಸ್ ಒಂದು ಈ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಮತ್ತು ಗಾಮಾ ಫಂಕ್ಷನ್ ವ್ಯಾಖ್ಯಾನದ ಪ್ರಕಾರ ಕೇವಲ ಎನ್ ಅನ್ನು ಎನ್ ಮೈನಸ್ ಒಂದರಿಂದ ಬದಲಾಯಿಸಲಾಗುತ್ತಿದೆ ಆದ್ದರಿಂದ ಇದರರ್ಥ ಇಲ್ಲಿ ಈ ಇಂಟಿಗ್ರಲ್ ಗಾಮ ಎನ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಗಾಮಾ ಪ್ಲಸ್ ಒಂದು ಗಾಮಾ ಪ್ಲಸ್ ಒಂದು ಎನ್ ಗಾಮಾ ಎನ್ಗೆ ಸಮಾನವಾದ ರಿಲೇಷನ್ ನಾವು ಪಡೆದುಕೊಂಡಿದ್ದೇವೆ ಮತ್ತು ಇದು ತುಂಬಾ ಉಪಯುಕ್ತವಾದ ವಾಗಿದ್ದು ಇದನ್ನು ಈ ಗಾಮಾ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ ಎನ್ ಧನಾತ್ಮಕ ಪೂರ್ಣಾಂಕವಾಗಿದ್ದರೆ ಎನ್ ಪಾಸಿಟಿವ್ ವಾಗಿದ್ದರೆ ಏನಾಗುತ್ತದೆ ಆದ್ದರಿಂದ ಎನ್ ಪಾಸಿಟಿವ್ ಇಂಟೀಜರ್ ಆಗಿದ್ದಾಗ ಇದು ಈ ಸಂದರ್ಭದಲ್ಲಿ ನಾವು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ವ್ಯಾಖ್ಯಾನದ ಪ್ರಕಾರ ಅಥವಾ ಈ ರೆಫರೆನ್ಸ್ ರಿಲೇಷನ್ ಪ್ರಕಾರ ನಾವು ಏನು ಗಾಮಾವನ್ನು ಪಡೆಯುತ್ತೇವೆ ಮತ್ತು ನಾವು ಯಾವ ವಿಷಯದಲ್ಲಿ ಬರೆಯಬಹುದು ಗಾಮ ಎನ್ನಂತೆ ಮೈನಸ್ ಒಂದು ಗಾಮ ಎನ್ ಮೈನಸ್ ಒಂದು ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾನು ಇಲ್ಲಿ ಗಾಮ ಎನ್ ಅನ್ನು ಬಳಸಿದರೆ ಮತ್ತು ನಾವು ಈ ರಿಲೇಶನ್ ಅನ್ನು ಬಳಸುತ್ತೇವೆ ಆದ್ದರಿಂದ ಇದು ಎನ್ ಮೈನಸ್ ಒಂದು ಮತ್ತು ಗಾಮಾ ಎನ್ ಮೈನಸ್ ಒಂದು ಆಗಿರುತ್ತದೆ ಮತ್ತೊಮ್ಮೆ ಗಾಮ ಎನ್ ಮೈನಸ್ ಒಂದಕ್ಕೆ ನಾವು ಆ ರಿಲೇಶನ್ ಅನ್ನು ಬಳಸಬಹುದು ಆದ್ದರಿಂದ ನಮ್ಮಲ್ಲಿ ಒಂದು ಮೈನಸ್ ಒಂದು ಇದೇ ಮತ್ತು ಇದು ಎನ್ ಮೈನಸ್ ಒಂದು ಮತ್ತು ಗಾಮ ಎನ್ ಮೈನಸ್ ಎರಡು ಮತ್ತು ನಾವು ಇದನ್ನು ಪುನರಾವರ್ತಿಸುವುದನ್ನು ಮುಂದುವರಿಸಬಹುದು ಆದ್ದರಿಂದ ಎನ್ ಮೈನಸ್ ಎನ್ ಮೈನಸ್ ಎರಡು ಗಾಮಾ ಎನ್ ಮೈನಸ್ ಎರಡು ಆದ್ದರಿಂದ ಎನ್ ಮೈನಸ್ ಎರಡು ನಂತರ ಇಲ್ಲಿ ಎನ್ ಮೈನಸ್ ಮೂರು ಗಾಮಾ ಎನ್ ಮೈನಸ್ ಮೂರು ಆದ್ದರಿಂದ ನಾವು ಈ ಎರಡು ಯಾವಾಗ ಮತ್ತು ನಂತರ ಗಾಮಾ ಒಂದನ್ನು ಪಡೆಯುವವರೆಗೆ ಇದನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಕೆಲವು ಪಾಯಿಂಟ್ಗಳಲ್ಲಿ ನಾವು ಅಲ್ಲಿ ಗಾಮಾ ಎರಡರಂತೆ ಸಿಗುತ್ತೇವೆ ನಂತರ ನಾವು ಗಾಮಾವನ್ನು ಒಂದು ಗಾಮ ಒಂದನ್ನು ಬರೆಯಬಹುದು ಮತ್ತು ಹೀಗೆ ಆದ್ದರಿಂದ ನಾವು ಇದನ್ನು ಪಾಸಿಟಿವ್ ಇಂಟೀಜರ್ ಆಗಿದ್ದಾಗ ಪಡೆಯುತ್ತೇವೆ ಸರಳೀಕರಣವು ನಾವು ಈಗ ಸುಲಭವಾಗಿ ಲೆಕ್ಕಾಚಾರ ಮಾಡುವ ಗಾಮಾವನ್ನು ಪಡೆಯುತ್ತೇವೆ ಮತ್ತು ಇದು ಪಾಸಿಟಿವ್ ಇಂಟೀಜರ್ ಆಗಿದ್ದರಿಂದ ನಾವು ಕೊನೆಗೊಳ್ಳುತ್ತೇವೆ ಮತ್ತು ನಾವು ಒಂದರಿಂದ ಕಡಿಮೆಯಾಗುತ್ತಿದ್ದೇವೆ ಆದ್ದರಿಂದ ನಾವು ಈ ಗಾಮದೊಂದಿಗೆ ಸ್ವಾಭಾವಿಕವಾಗಿ ಕೊನೆಗೊಳ್ಳುತ್ತೇವೆ ಆದ್ದರಿಂದ ಈ ಗಾಮಾವನ್ನು ನಾವು ಈ ಇಂಟಿಗ್ರಲ್ ನಿಂದ ನೋಡಿದರೆ ನಾವು ಎನ್ ಅನ್ನು ಸಬ್ಸ್ಟಿಟ್ಯೂಟ್ ಅದು ಸೊನ್ನೆಗೆ ಈಕ್ವಲ್ ಆಗಿರುತ್ತದೆ ನಾವು ಇಲ್ಲಿ ಬದಲಿಸಿದರೆ ಎನ್ ಇಂಟಿಗ್ರಲ್ನಲ್ಲಿ ಸೊನ್ನೆಗೆ ಈಕ್ವಲ್ ಆಗಿರುತ್ತದೆ ನಾವು ಗಾಮಾ ಒಂದನ್ನು ಹೊಂದಿದ್ದೇವೆ ಆದ್ದರಿಂದ ಎನ್ ಸೊನ್ನೆಗೆ ಈಕ್ವಲ್ ಆಗಿದೆ ಎಂದರೆ ಈ ಪದವು ಕಣ್ಮರೆಯಾಗುತ್ತದೆ ಆದ್ದರಿಂದ ನಾವು ಸರಳವಾಗಿ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ ಸೊನ್ನೆಯಿಂದ ಅನಂತ ಐ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಅದು ಗಾಮ ಒಂದಾಗಿದೆ ಮತ್ತು ಈ ಇಂಟಿಗ್ರಲ್ ನಾವು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ಎಕ್ಸ್ಪೋನೆಂಟ್ ಮೈನಸ್ ಎಕ್ಸ್ ಇಂಟಿಗ್ರಲ್ ಮೈನಸ್ ಎಕ್ಸ್ಪೋನೆಂಟ್ ಎಕ್ಸ್ ಆಗಿದೆ ಮತ್ತು ನಾವು ಇಲ್ಲಿ ಲಿಮಿಟ್ ಅನ್ನು ಸೊನ್ನೆಯಿಂದ ಅನಂತಕ್ಕೆ ಹೊಂದಿದ್ದೇವೆ ಆದ್ದರಿಂದ ಎಕ್ಸ್ ಅನಂತಕ್ಕೆ ಸಮೀಪಿಸಿದಾಗ ನಾವು ಸೊನ್ನೆ ಯಾನ್ನು ಪಡೆಯುತ್ತೇವೆ ಮೈನಸ್ ಮೈನಸ್ ಪ್ಲಸ್ ಸೊನ್ನೆಗೆ ಸಮೀಪಿಸುತ್ತಿರುವ ಎಕ್ಸ್ ನಾವು ಒಂದನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಒಂದಾಗುತ್ತದೆ ಆದ್ದರಿಂದ ಈ ಗಾಮ ಒಂದರ ವ್ಯಾಲ್ಯೂ ಒಂದು ಆದ್ದರಿಂದ ನಾವು ಈ ವ್ಯಾಲ್ಯೂ ಅನ್ನು ಹೊಂದಿದ್ದೇವೆ ಈಗ ನಾವು ಗಾಮಾಯನ್ ಅನ್ನು ಹೊಂದಿದ್ದೇವೆ ಒಂದು ಎರಡು ಮೂರು ಪ್ರಾಡಕ್ಟ್ ಎನ್ ಮೈನಸ್ ವರೆಗಿನ ಟರ್ಮ್ಸ್ ಅನ್ನು ನಾವು ಬರೆಯಬಹುದು ಇದರರ್ಥ ಗಾಮಾಯನ್ ಎಂಬುದು ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಒಂದಲ್ಲ ಇದರಿಂದ ನಮಗೆ ಉತ್ತಮ ರಿಲೇಶನ್ ಸಿಕ್ಕಿತು ಅಂತಹ ಇಂಟಿಗ್ರಲ್ ಅಸಮರ್ಪಕ ಇಂಟಿಗ್ರಲ್ ಆಗಿದೆ ಆದರೆ ನಾವು ಅದರ ವಿಷಯದಲ್ಲಿ ಉತ್ತಮ ರಿಲೇಷನ್ ಅನ್ನು ಟರ್ಮ್ಸ್ ಹೊಂದಿದ್ದೇವೆ ಏನೀ ಸರಳ ಸಂದರ್ಭದಲ್ಲಿ ಪೂರ್ಣಾಂಕವಾಗಿದ್ದಾಗ ಈ ಫ್ಯಾಕ್ಟೋರಿಯಲ್ ಆದ್ದರಿಂದ ಗಾಮಾಯನ್ ಎನ್ ಮೈನಸ್ ಒಂದೂ ಆಗಿರುತ್ತದೆ ಈಗ ಮುಂದೆ ಹೋಗುತ್ತಿದ್ದೇವೆ ನಾವು ಒಳಾಂಗಣಕ್ಕೆ ಮಾತ್ರವಲ್ಲ ಗೂ ಮತ್ತೊಂದು ಉತ್ತಮ ರಿಲೇಶನ್ ಅನ್ನು ಹೊಂದಿದ್ದೇವೆ ಈ ಅರ್ಧ ಕನಿಷ್ಠ ಗಾಮಾ ಅರ್ಧವು ಮತ್ತೆ ಉಪಯುಕ್ತವಾಗಿದೆ ಇದರಿಂದ ನಾವು ಆ ಉಲ್ಲೇಖ ರಿಲೇಶನ್ ಅನ್ನು ಹೊಂದಿದ್ದರೆ ಗಾಮಾ ಎನ್ ಪ್ಲಸ್ ಒಂದು ಎನ್ಗೆ ಗಾಮಾ ಎನ್ಗಿದೆ ಆದ್ದರಿಂದ ಕೆಲವು ಅಲ್ಲ ಪೂರ್ಣಾಂಕ ಸಂಖ್ಯೆಗೆ ನಾವು ಆ ರೆಫರೆನ್ಸ್ ರಿಲೇಶನ್ ಅನ್ನು ಬಳಸಿ ಲೆಕ್ಕಾಚಾರ ಮಾಡಬಹುದು ಮತ್ತು ಕೊನೆಯಲ್ಲಿ ನಾವು ಈ ಗಾಮಾ ಅರ್ಧದೊಂದಿಗೆ ಕೊನೆಗೊಂಡರೆ ಖಂಡಿತವಾಗಿಯೂ ನಾವು ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಇದು ಮತ್ತೊಮ್ಮೆ ಸಹಾಯಕವಾಗುತ್ತದೆ ಆದ್ದರಿಂದ ಗಾಮಾ ಸ್ಕ್ವೇರ್ ಚದರ ಮೂಲ ಆಗಿದೆ ನಾವು ಇದನ್ನು ಗಮನಿಸಬಹುದು ಗಾಮಾ ಎನ್ನ ವ್ಯಾಖ್ಯಾನಗಳು ಸೊನ್ನೆಯಿಂದ ಇನ್ಫಿನಿಟಿ ಮತ್ತು ಇ ಪವರ್ ಮೈನಸ್ ಎಕ್ಸ್ ಮತ್ತು ಎಕ್ಸ್ ಪವರ್ ಎನ್ ಮೈನಸ್ ಒಂದು ಡಿ ಎಕ್ಸ್ ಆದ್ದರಿಂದ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಇ ಎಕ್ಸಿ ಇಂಟಿಗ್ರಲ್ನಲ್ಲಿ ಗೆ ಈಕ್ವಲ್ ಆಗಿರುತ್ತದೆ ನಾವು ಎಕ್ಸ್ ಅನ್ನು ಸಬ್ಸ್ಟಿಟ್ಯೂಟ್ಸ್ ಇದ್ದರೆ ಈಕ್ವಲ್ ಆಗಿರುತ್ತದೆ ಸ್ಕ್ವೇರ್ ಇದು ಈ ಗಾಮ ಇಂಟಿಗ್ರಲ್ ಇನ್ನೊಂದು ರೂಪವನ್ನು ಹೊಂದಿರುತ್ತದೆ ಆದ್ದರಿಂದ ಪರ್ಯಾಯಕ್ಕೆ ಏನಾಗುತ್ತದೆ ಎಂದರೆ ಎಕ್ಸ್ ಎರಡು ಡಿ ವೈ ಆಗಿ ಸಬ್ಸ್ಟಿಟ್ಯೂಷನ್ ಆಗುತ್ತದೆ ಲಿಮಿಟ್ಸ್ಗಳ ಒಂದೇ ಆಗಿರುತ್ತವೆ ಹಾಗಾಗಿ ನಾವು ಸೊನ್ನೆಯಿಂದ ಇನ್ಫಿನಿಟಿ ಮತ್ತು ಈ ಪವರ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಅನ್ನು ಹೊಂದಿರುತ್ತೇವೆ ಮತ್ತು ಈ ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ವೈನಿಂದ ಎನ್ ಮತ್ತು ನಂತರ ಮೈನಸ್ ಎರಡು ಆದರೆ ಡಿ ಎಕ್ಸ್ ಮತ್ತೆ ಎರಡು ವೈಡಿ ವೈ ಆಗಿರುತ್ತದೆ ಆದ್ದರಿಂದ ಈ ವೈ ಆದ್ದರಿಂದ ಈ ಎರಡು ಸಮಯ ಸೊನ್ನೆಯಿಂದ ಅನಂತ ಈ ಪವರ್ ಮೈನಸ್ ವೈ ಸ್ಕ್ವೇರ್ ಮತ್ತು ನಮಗೆ ವೈ ಪವರ್ ಎರಡು ಎನ್ ಮೈನಸ್ ಒಂದು ಎನ್ ಎನ್ಡಿವೈ ಇದೆ ಆದ್ದರಿಂದ ಇದು ನಾವು ಈಗ ಬಳಸುವ ಈಗಾಮ ಇಂಟಿಗ್ರಲ್ ಇನ್ನೊಂದು ರೂಪವಾಗಿದೆ ಆದ್ದರಿಂದ ಇದು ಎರಡು ಟೈಮ್ ಸೊನ್ನೆಯಿಂದ ಇನ್ಫಿನಿಟಿ ಪವರ್ ಮೈನಸ್ ವೈ ಸ್ಕ್ವೇರ್ ವೈ ಪವರ್ ಎರಡು ಎನ್ ಮೈನಸ್ ಒಂದು ಡಿ ವೈ ಮತ್ತು ಈಗ ನೀವು ಈ ಗೆ ಏನ್ ಈಕ್ವಲ್ ಟು ಹಾಫ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಆದ್ದರಿಂದ ಇದನ್ನು ಹೊಂದಿದ್ದರೆ ನಾವು ಎರಡು ಟೈಮ್ಸ್ ಸೊನ್ನೆಯಿಂದ ಇನ್ಫಿನಿಟಿ ಈ ಪವರ್ ಏನ್ ಅರ್ಧದಷ್ಟಿದ್ದಾಗ ಇದು ಸೊನ್ನೆ ಆಗುತ್ತದೆ ಆದ್ದರಿಂದ ವೈ ಪವರ್ ಸೊನ್ನೆ ಒಂದು ಆದ್ದರಿಂದ ನಾವು ಈ ಪವರ್ ಮೈನಸ್ ವೈಸ್ಕ್ವೇರ್ ಡಿ ವೈ ಹೊಂದಿದ್ದೇವೆ ಮತ್ತು ಇದು ಚೆನ್ನಾಗಿ ತಿಳಿದಿರುವ ಇಂಟಿಗ್ರಲ್ ನಾವು ಯಾವಾಗ ಡಬಲ್ ಇಂಟಿಗ್ರಲ್ ಬಗ್ಗೆ ಮಾತನಾಡುವಾಗ ಇದನ್ನು ಸಹ ನಾವು ಮೌಲ್ಯಮಾಪನ ಮಾಡುತ್ತೇವೆ ಆದರೆ ಇದು ಈ ಇಂಟಿಗ್ರಲ್ನ ವ್ಯಾಲ್ಯೂ ಸೊನ್ನೆಯಿಂದ ಇನ್ಫಿನಿಟಿ ಇ ಪವರ್ ಮೈನಸ್ ವೈ ಸ್ಕ್ವೇರ್ ಮತ್ತು ಇಡಿ ವೈ ವಾಸ್ತವವಾಗಿ ನಾವು ಇದರ ವ್ಯಾಲ್ಯೂ ಈ ಮೈನಸ್ ಇನ್ಫಿನಿಟಿ ಮತ್ತು ಇನ್ಫಿನಿಟಿ ಪವರ್ ಮೈನಸ್ ವೈ ಸ್ಕ್ವೇರ್ ಸ್ಕ್ವೇರ್ ರೂಟ್ ಬೈ ವೈ ಎಂದಾಗುತ್ತದೆ ಎಂದು ನಂತರ ನೋಡುತ್ತೇವೆ ಆದ್ದರಿಂದ ಪ್ರಸ್ತುತ ನಾವು ಇದನ್ನು ಊಹಿಸುತ್ತೇವೆ ಆದರೆ ಇದು ತುಂಬಾ ಉಪಯುಕ್ತವಾಗಿದೆ ಇಂಟಿಗ್ರಲ್ ಮತ್ತು ಈ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಪೈ ಅನ್ನು ನೆನಪಿಟ್ಟುಕೊಳ್ಳುವುದು ಉತ್ತಮ ಮತ್ತು ಈಗ ಇದನ್ನು ಹೊಂದಿದ್ದೇನೆ ನಾವು ಇದನ್ನು ಎರಡು ಟೈಮ್ಸ್ ಮೌಲ್ಯಮಾಪನ ಮಾಡಬಹುದು ಮತ್ತು ಈ ಇಂಟಿಗ್ರಲ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಪೈ ಬೈ ಎರಡು ಆಗುತ್ತದೆ ಏಕೆಂದರೆ ಇದು ಹಾಫ್ ರೇಂಜ್ನಲ್ಲಿ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿಗೆ ಅಲ್ಲ ಆದರೆ ಇದು ಸೊನ್ನೆಯಿಂದ ಇನ್ಫಿನಿಟಿಗೆ ಇರುತ್ತದೆ ಆದ್ದರಿಂದ ಈ ಎರಡು ಟೈಮ್ಸ್ ಮತ್ತು ಈ ಸ್ಕ್ವೇರ್ ರೂಟ್ ಪೈ ಬೈ ಎರಡು ಮತ್ತು ಇದನ್ನು ಕ್ಯಾನ್ಸಲ್ ಮಾಡಲು ಮತ್ತು ನಂತರ ನಾವು ವ್ಯಾಲ್ಯೂ ಸ್ಕ್ವೇರ್ ರೂಟ್ ಪೈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಗಾಮಾ ಸ್ಕ್ವೇರ್ ಚದರ ಮೂಲ ಪೈ ಆಗಿದೆ ನಾವು ಮೌಲ್ಯಮಾಪನವಿಲ್ಲದೆ ಏನನ್ನೂ ಒದಗಿಸಿದ್ದೇವೆ ಎಂದರೆ ನಾವು ಈ ವ್ಯಾಲ್ಯೂ ಅನ್ನು ಬಳಸುತ್ತೇವೆ ಆದರೆ ಕೆಲವು ಲೆಕ್ಚರ್ಗಳ ನಂತರ ನಾವು ಡಬಲ್ ಇಂಟಿಗ್ರಲ್ ಬಗ್ಗೆ ಚರ್ಚಿಸುವಾಗ ಇದನ್ನು ಮೌಲ್ಯಮಾಪನ ಮಾಡುತ್ತೇವೆ ಆದ್ದರಿಂದ ಇದು ನಂತರ ಮತ್ತು ಈಗ ನಾವು ಎಂ ರೂಪದ ಕೆಲವು ಗಳ ಮೂಲಕ ಗಾಮ ಗಾಗಿ ನಾವು ನೋಡಿದಂತೆ ಹಲವಾರು ವಿಭಿನ್ನ ರೂಪಗಳನ್ನು ಸಹ ಹೊಂದಿದ್ದೇವೆ ಬೀಟಾ ಫಂಕ್ಷನ್ ಗಾಗಿ ಅದೇ ರೀತಿಯಿದೆ ಆದ್ದರಿಂದ ಇಂಟಿಗ್ರಲ್ ಅನ್ನು ಮೌಲ್ಯಮಾಪನ ಮಾಡಲು ಅಥವಾ ವಿಭಿನ್ನ ಸ್ವರೂಪದಲ್ಲಿ ಇಂಟಿಗ್ರಲ್ಸ್ ಅನ್ನು ಗುರುತಿಸಲು ಉಪಯುಕ್ತವಾದ ಕೆಲವು ರೂಪಗಳನ್ನು ತಿಳಿದುಕೊಳ್ಳೋಣ ಆದ್ದರಿಂದ ನಾವು ಬೀಟಾ ಎಂ ಎನ್ನ ಈ ಪ್ರಮಾಣಿತ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಮತ್ತು ನಾವು ಇಲ್ಲಿ ಉದಾಹರಣೆಗೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಓವರ್ ಒಂದು ಪ್ಲಸ್ ವೈ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆ ಸಂದರ್ಭದಲ್ಲಿ ಡಿಎಕ್ಸ್ ಮೈನಸ್ ಒಂದು ಓವರ್ ಒಂದು ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಗುತ್ತದೆ ತದನಂತರ ಡಿವೈ ಆದ್ದರಿಂದ ಈ ರಿಲೇಷನ್ ಇರುತ್ತದೆ ತದನಂತರ ಈ ಬಿಟಾ ಎಂ ಎನ್ ಆಗುತ್ತದೆ ಆದ್ದರಿಂದ ನಾವು ಲಿಮಿಟ್ಸ್ ಬಗ್ಗೆ ಮಾತನಾಡೋಣ ಆದ್ದರಿಂದ ಎಕ್ಸ್ ಇಲ್ಲಿ ಎಕ್ಸ್ ಸೊನ್ನೆಗೆ ಸಮೀಪಿಸುತ್ತಿದ್ದಾಗ ವೈ ಇನ್ಫಿನಿಟಿಗೆ ಸಮೀಪಿಸುತ್ತಿದೆ ಆದ್ದರಿಂದ ನಾವು ಪಡೆಯುತ್ತೇವೆ ಇಂಟಿಗ್ರಲ್ ಅನ್ನು ಈ ಮೈನಸ್ ಸೈನ್ ಮತ್ತು ಎಕ್ಸ್ ಒಂದನ್ನು ಇನ್ಫಿನಿಟಿಗೆ ಸಮೀಪಿಸುತ್ತಿದೆ ಇದು ಇನ್ಫಿನಿಟಿಗೆ ಸಮೀಪಿಸುತ್ತಿದೆ ವೈಗೆ ಸಮೀಪಿಸುತ್ತದೆ ಆದ್ದರಿಂದ ಒಂದು ಈಕ್ವಲ್ ಟು ಒಂದು ಓವರ್ ಒಂದು ಪ್ಲಸ್ ವೈ ಆಗಿರುತ್ತದೆ ಅಂದರೆ ಒಂದು ಪ್ಲಸ್ ವೈ ಎಂಬುದು ಒಂದು ಆದ್ದರಿಂದ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಸೊನ್ನೆಗೆ ತಲುಪುತ್ತದೆ ಮತ್ತು ನಂತರ ನಾವು ಈ ಮೈನಸ್ ಸೈನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಲಿಮಿಟ್ಸ್ ಅನ್ನು ರಿವರ್ಟ್ ಮಾಡುತ್ತದೆ ಅಲ್ಲಿ ನಾವು ಸೊನ್ನೆಯಿಂದ ಇನ್ಫಿನಿಟಿ ಅನ್ನು ಹೊಂದಿದ್ದೇವೆ ಮತ್ತು ಸೊನ್ನೆಯಿಂದ ಇನ್ಫಿನಿಟಿ ಮತ್ತು ನಂತರ ನಾವು ಈ ಎಕ್ಸ್ ಅನ್ನು ಹೊಂದಿದ್ದೇವೆ ಇದು ಒಂದು ಓವರ್ ಒಂದು ಪ್ಲಸ್ ವೈ ಅನ್ನು ಬದಲಾಯಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದು ಓವರ್ ಒಂದು ಪ್ಲಸ್ ವೈ ಪವರ್ ಎಂ ಮೈನಸ್ ಒಂದು ಒಂದು ಮೈನಸ್ ಎಕ್ಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿಂದ ನಾವು ಇದನ್ನು ಒಂದು ಮೈನಸ್ ಎಕ್ಸ್ ಅನ್ನು ಕೂಡ ಪಡೆಯಬಹುದು ಆದ್ದರಿಂದ ಒಂದು ಮೈನಸ್ ಎಕ್ಸ್ ಒಂದು ಮೈನಸ್ ಎಕ್ಸ್ ಏನಾಗುತ್ತದೆ ಆದ್ದರಿಂದ ಒಂದು ಮೈನಸ್ ಎಕ್ಸ್ ಎಂಬುದು ಒಂದು ಮೈನಸ್ ಒಂದು ಓವರ್ ಒಂದು ಪ್ಲಸ್ ವೈ ಆಗಿರುತ್ತದೆ ಮತ್ತು ಇದು ಒಂದು ಪ್ಲಸ್ ವೈ ಮೈನಸ್ ಒಂದು ಓವರ್ ಒಂದು ಪ್ಲಸ್ ವೈ ಆದ್ದರಿಂದ ಇದು ವೈ ಓವರ್ ಒಂದು ಪ್ಲಸ್ ವೈ ಆಗಿರುತ್ತದೆ ಆದ್ದರಿಂದ ಇಲ್ಲಿ ವೈ ಪವರ್ ಎನ್ ಮೈನಸ್ ಒಂದು ನಿಖರವಾಗಿ ಇಲ್ಲಿದೆ ಮತ್ತು ಈ ಒಂದು ಪ್ಲಸ್ ವೈ ಪವರ್ ಎನ್ ಮೈನಸ್ ಒಂದು ಆದುದರಿಂದ ಈಗ ಆ ಪವರ್ಗಳನ್ನು ಒಟ್ಟುಗೂಡಿಸಿ ಇಲ್ಲಿ ನಾವು ಈ ಎಂ ಮೈನಸ್ ಒಂದು ಪವರ್ ಅನ್ನು ಹೊಂದಿದ್ದೇವೆ ನಂತರ ಇಲ್ಲಿ ನಾವು ಹೊಂದಿದ್ದೇವೆ ಎನ್ ಮೈನಸ್ ಒಂದು ಪವರ್ ಆದ್ದರಿಂದ ಎಂ ಪ್ಲಸ್ ಎನ್ ಮತ್ತು ಮೈನಸ್ ಎರಡು ಆದರೆ ಇದು ಇಲ್ಲಿ ಒಂದು ಪ್ಲಸ್ ವೈ ಪವರ್ ಎರಡು ಕ್ಯಾನ್ಸಲ್ ಆಗುತ್ತದೆ ನಾವು ಇಲ್ಲಿ ಆ ಎರಡನ್ನು ಕ್ಯಾನ್ಸಲ್ ಮಾಡುತ್ತೇವೆ ಆದ್ದರಿಂದ ಈ ಪವರ್ ಎಂಪ್ಲಸ್ ಎನ್ ಸಿಗುತ್ತದೆ ಆದ್ದರಿಂದ ಇದು ಬೀಟಾ ಫಂಕ್ಷನ್ ಇನ್ನೊಂದು ರೂಪವಾಗಿದೆ ಇಲ್ಲಿ ವೈ ಪವರ್ ಎನ್ ಮೈನಸ್ ಒಂದು ಮತ್ತು ಒಂದು ಪ್ಲಸ್ ವೈ ಪವರ್ ಎಂಪ್ಲಸ್ ಒಂದು ನೀಡಲಾಗಿದೆ ಮತ್ತು ಈ ಪರ್ಯಾಯದೊಂದಿಗೆ ಇಂಟಿಗ್ರಲ್ ಲಿಮಿಟ್ ಸಂಪೂರ್ಣವಾಗಿ ಬದಲಾಗುತ್ತವೆ ಆದ್ದರಿಂದ ಮೂಲ ಇಂಟಿಗ್ರೇಟ್ಗಳು ಒಂದಕ್ಕೆ ಸೊನ್ನೆ ಆಗಿರುತ್ತದೆ ಆದರೆ ಇದು ಅದೇ ಫಂಕ್ಷನ್ ಆಗಿದೆ ಆದರೆ ಈ ಸೊನ್ನೆಯನ್ನು ಸಬ್ಸ್ಟಿಟ್ಯೂಷನ್ಗೆ ಹೊಂದಿದೆ ಎಂದು ನಾವು ಗಮನಿಸಬೇಕು ಈಗ ಚಿತ್ರಕ್ಕೆ ಅಥವಾ ನಾವು ಮಾಡಬಹುದು ಏಕೆಂದರೆ ಇದು ಸಿಮೆಟ್ರಿಕ್ ಫಂಕ್ಷನ್ ಆಗಿದೆ ಆದ್ದರಿಂದ ಎಂ ಎನ್ ನಾವು ಎಂ ಅನ್ನು ಎನ್ನಿಂದ ಬದಲಿಸಬಹುದು ಮತ್ತು ಎನ್ನಿಂದ ಎನ್ ವ್ಯಾಲ್ಯೂ ಭಿನ್ನವಾಗಿರುವುದಿಲ್ಲ ಆದ್ದರಿಂದ ನಮಗೆ ಇಲ್ಲಿ ಪವರ್ ಇದೆ ಎಂ ಮೈನಸ್ ಒಂದು ಎನ್ ಒಂದು ಪ್ಲಸ್ ಎಕ್ಸ್ ಪವರ್ ಎಂ ಪ್ಲಸ್ ಎನ್ ಆದ್ದರಿಂದ ಈ ಇಂಟಿಗ್ರಲ್ ಅಥವಾ ಈ ಇಂಟಿಗ್ರಲ್ ಬೀಟಾ ಎಂ ಎನ್ ನಂತೆಯೇ ಒಂದೇ ವ್ಯಾಲ್ಯೂ ಅನ್ನು ಹೊಂದಿರುತ್ತದೆ ನಾವು ಈ ಎಕ್ಸ್ ಈಕ್ವಲ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಇನ್ನೊಂದು ರೂಪವನ್ನು ಪಡೆಯಬಹುದು ಚದರ ತೀಟಾಗೆ ಸ್ಕ್ವೇರ್ ಮಾಡಲು ಆದ್ದರಿಂದ ಈ ಎಕ್ಸ್ ಅನ್ನು ಹೊಂದಿರುವುದು ಸಿನ್ ಸ್ಕ್ವೇರ್ ತೀಟಕ್ಕೆ ಸಮ ಆದ್ದರಿಂದ ಮತ್ತೆ ಇದು ಸೈನ್ ಸ್ಕ್ವೇರ್ ಎರಡು ಎಂ ಮೈನಸ್ ಒಂದು ಆಗುತ್ತದೆ ಇದು ಒಂದು ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗಿರುತ್ತದೆ ಆದ್ದರಿಂದ ಅದು ಕಾಸ್ ಸ್ಕ್ವೇರ್ ತೀಟಾ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಕಾಸ್ ಸ್ಕ್ವೇರ್ ಥೀಟಾ ಪವರ್ ಇರುತ್ತದೆ ಮತ್ತು ಇಲ್ಲಿ ಮೈನಸ್ ಒಂದು ಇರುತ್ತದೆ ಸೈನ್ ಸ್ಕ್ವೇರ್ ಥೀಟಾ ಪವರ್ ಎಂ ಮೈನಸ್ ಒಂದು ತದನಂತರ ಡಿ ಎಕ್ಸ್ ತೀಟಾವನ್ನು ಸಿನ್ ಮಾಡಲು ಆಗುತ್ತದೆ ಮತ್ತು ಸೈನ್ ಥೀಟಾ ಬಂದು ಕಾಸ್ತೀಟಾ ಆಗುತ್ತದೆ ಮತ್ತು ಡಿ ಥೀಟಾ ಮತ್ತು ನಂತರ ಲಿಮಿಟ್ ಆದ್ದರಿಂದ ಎಕ್ಸ್ ಸೊನ್ನೆ ಆದಾಗ ಲಿಮಿಟ್ಸ್ ಆದ್ದರಿಂದ ಒಂದು ಬಾರಿ ಎರಡು ಪೈ ಆಗುವಾಗ ಥೀಟಾ ಕೂಡ ಸೊನ್ನೆ ಆಗಿರುತ್ತದೆ ಆದ್ದರಿಂದ ನಾವು ಈಗ ಇಲ್ಲಿಗೆ ಬರುತ್ತಿದ್ದೇವೆ ಇದು ಎರಡು ಬಾರಿ ತದನಂತರ ಸೈನ್ ಪವರ್ ಆದ್ದರಿಂದ ಎರಡು ಎಂ ಮೈನಸ್ ಒಂದು ಇದು ಸ್ಕ್ವೇರ್ ಎರಡು ಎಂ ಮೈನಸ್ ಎರಡು ಆಗಿತ್ತು ಆದರೆ ಒಂದು ಸೈನ್ ಇದೆ ಆದ್ದರಿಂದ ನಾವು ಎರಡು ಎಂ ಮೈನಸ್ ಒಂದನ್ನು ಹೊಂದಿದ್ದೇವೆ ತದನಂತರ ಅದೇ ವಿಷಯವು ಇಲ್ಲಿ ಕಾಸ್ ಪವರ್ ಎರಡು ಎನ್ ಮೈನಸ್ ಒಂದು ಡಿ ತೀಟಾ ಆದ್ದರಿಂದ ಇದು ಒಂದು ಟ್ರಿಗನೊಮೆಟ್ರಿಕ್ ಫಂಕ್ಷನ್ಗಳ ಟರ್ಮ್ಸ್ನಲ್ಲಿ ಈ ಬೀಟಾ ಎಂ ಎನ್ನ ಇನ್ನೊಂದು ರೂಪವಾಗಿದೆ ಆದ್ದರಿಂದ ಬಿಟಾ ಎನ್ ಎರಡು ಮತ್ತು ಸೊನ್ನೆ ಎರಡು ಪೈ ಸಿನ್ ಎಂದು ಬರುತ್ತಿದೆ ಎರಡು ಮೀ ಮೈನಸ್ ಒಂದು ಕಾಸ್ ಎರಡು ಎನ್ ಮೈನಸ್ ಒಂದು ಡಿತೆಟಾ ಅಥವಾ ಎಲ್ಲವನ್ನೂ ಬದಲಾಯಿಸುವ ಮೂಲಕ ಇ ಎಂ ಮತ್ತು ಎನ್ ನಾವು ಕೂಡ ಇದನ್ನು ಪಡೆಯಬಹುದು ಸೈನ್ ಎರಡು ಎನ್ ಮೈನಸ್ ಒಂದು ಥೀಟಾ ಮತ್ತು ಕಾಸ್ ಎರಡು ಎಂ ಮೈನಸ್ ಒಂದು ಥೀಟಾ ಮತ್ತು ಈಗ ನಾವು ಮಾಡಬಹುದು ಗಾಮಾ ಕಾರ್ಯಗಳ ಕೆಲವು ವಿಭಿನ್ನ ರೂಪಗಳನ್ನು ಸಹ ನೋಡಿ ದು ಇ ಪವರ್ ಮೈನಸ್ ಎಕ್ಸ್ ಎಕ್ಸ್ ಪವರ್ ಎನ್ ಮೈನಸ್ ಒಂದು ಮತ್ತು ಈ ಸಂದರ್ಭದಲ್ಲಿ ನಾವು ಈ ಎಕ್ಸ್ ಅನ್ನು ಸಬ್ಸ್ಟಿಟ್ಯೂಟ್ಸಿದರೆ ಲ್ಯಾಂಬ್ರಾ ವೈಗೆ ಈಕ್ವಲ್ ಆಗಿರುತ್ತದೆ ಆದ್ದರಿಂದ ಎಕ್ಸ್ ಲಂಬಾ ವೈಗೆ ಈಕ್ವಲ್ ಆಗಿರುತ್ತದೆ ಮತ್ತು ಮಿತಿಗಳು ಒಂದೇ ಆಗಿರುತ್ತವೆ ಮತ್ತು ನಮಗೆ ಸ್ವಲ್ಪ ವಿಭಿನ್ನ ರೂಪವಿದೆ ಆದ್ದರಿಂದ ಈ ಲ್ಯಾಂಬ್ರಾ ಎನ್ ಮೈನಸ್ ಈ ಪದದಿಂದ ಹೊರಬರುತ್ತದೆ ಮತ್ತು ಮೂಲತಃ ನಾವು ಈ ಇಂಟಿಗ್ರಲ್ ಸೊನ್ನೆಯನ್ನು ಮೈನಸ್ ಲ್ಯಾಂಬ್ಡಾ ಪವರ್ ಎನ್ ಮೈನಸ್ ಡೈಗಾಮಾ ಎನ್ ಓವರ್ ಲ್ಯಾಂಬಡಾ ಎನ್ನಿಂದ ಇನ್ಫಿನಿಟಿಗೆ ಹೊಂದಿದ್ದೇವೆ ನಾವು ಈ ಪವರ್ ಅನ್ನು ಸಬ್ಸ್ಟಿಟ್ಯೂಟ್ ಮೈನಸ್ ಎಕ್ಸ್ ಟಿಗೆ ಈಕ್ವಲ್ ಆಗಿರುತ್ತದೆ ಆದ್ದರಿಂದ ನಾವು ಮತ್ತೆ ವಿಭಿನ್ನ ರೂಪವನ್ನು ಹೊಂದುತ್ತೇವೆ ಏಕೆಂದರೆ ಇಲ್ಲಿಂದ ಈಗ ನಾವು ಒಂದು ಮೇಲೆಟಿ ಅನ್ನು ಪಡೆಯುತ್ತೇವೆ ಈ ಪವರ್ ಎಕ್ಸ್ ಆದ್ದರಿಂದ ನಾವು ಪಡೆಯುತ್ತೇವೆ ಎಕ್ಸ್ ಒಂದು ಒಂದು ಓವರ್ ಟಿ ಆದ್ದರಿಂದ ಈ ಪವರ್ ಮೈನಸ್ ಎಕ್ಸ್ ಅನ್ನು ಟಿ ನಿಂದ ಬದಲಾಯಿಸಲಾಗುತ್ತದೆ ಮತ್ತು ನಂತರ ಎಕ್ಸ್ ಅನ್ನು ಎಲ್ ಎನ್ ಒಂದು ಟಿ ಪವರ್ ಎನ್ ಮೈನಸ್ ಒಂದು ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಇ ಪವರ್ ಮೈನಸ್ ಎಕ್ಸ್ ಡಿ ಇಡಿಟಿ ಆಗುತ್ತದೆ ಆದ್ದರಿಂದ ಇಲ್ಲಿ ಯಾವುದೇ ಹೆಚ್ಚುವರಿ ಅವಧಿ ಬರುವುದಿಲ್ಲ ತದನಂತರ ನಾವು ಗಾಮ ಎನ್ ಅನ್ನು ಮೈನಸ್ ಒಂದಕ್ಕೆ ಸೊನ್ನೆ ಆಗಿ ಹೊಂದಿದ್ದೇವೆ ಅದನ್ನು ಮತ್ತೆ ಸೊನ್ನೆದಿಂದ ಒಂದಕ್ಕೆ ಬದಲಾಯಿಸಲಾಗುತ್ತದೆ ಆದ್ದರಿಂದ ಇದು ಇದರ ಮತ್ತೊಂದು ರೂಪ ಗಾಮಾ ಫಂಕ್ಷನ್ ಮತ್ತು ಈ ಇಂಟಿಗ್ರಲ್ ದೃಷ್ಟಿಯಿಂದ ಅಂತಹ ಇಂಟಿಗ್ರಲ್ ಗಾಮ ಎಂದು ಬರೆಯಬಹುದು ಆದ್ದರಿಂದ ಈ ಗಾಮಾ ಮತ್ತು ಬೀಟಾ ಫಂಕ್ಷನ್ ನಡುವಿನ ರಿಲೇಷನ್ ಇಂಟೀಜರ್ ಗಳಾಗಿದ್ದಾಗ ನಾವು ಈ ಫಂಕ್ಷನ್ ಅನ್ನು ಹೀಗೆ ನೋಡಿದ್ದೇವೆ ಫ್ಯಾಕ್ಟೋರಿಯಲ್ ಎಂ ಮೈನಸ್ ಒಂದು ಅಂಶವಾದ ಎನ್ ಮೈನಸ್ ಒಂದು ಮತ್ತು ಪ್ಲಸ್ ಎನ್ ಮೈನಸ್ ಒಂದು ಅಂಶವಾಗಿ ಬರೆಯಬಹುದು ಗಾಮಾ ಕಾರ್ಯದ ವಿಷಯದಲ್ಲಿ ಏಕೆಂದರೆ ನಾವು ಈ ಗಾಮಾ ಎಂ ಎಂಬುದು ಏನೂ ಅಲ್ಲ ಆದರೆ ಫ್ಯಾಕ್ಟರ್ ಎಂ ಮೈನಸ್ ಒಂದು ಮತ್ತು ಗಾಮಾ ಎನ್ ಏನೂ ಅಲ್ಲ ಆದರೆ ಈ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಒಂದು ಗಾಮಾ ಪ್ಲಸ್ ಎನ್ ಫ್ಯಾಕ್ಟೋರಿಯಲ್ ಎಂಪ್ಲಸ್ ಎನೇ ಆಗಿದೆ ಮತ್ತು ನಾವು ಇಲ್ಲಿ ತೋರಿಸದ ಆಸಕ್ತಿದಾಯಕ ಸಂಗತಿ ಎಂದರೆ ಈ ಫಲಿತಾಂಶವು ಇಲ್ಲಿ ಕೊನೆಯಲ್ಲಿ ಎನ್ ಮತ್ತು ಪೂರ್ಣಾಂಕವಲ್ಲದಾಗ ಈ ಫಲಿತಾಂಶವನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಅವು ಕೇವಲ ಪಾಸಿಟಿವ್ ನಂಬರ್ ಈ ಕೇಸ್ನಲ್ಲಿಯೂ ಸಹ ಫಲಿತಾಂಶಗಳನ್ನು ಹೊಂದಿದ್ದೇವೆ ಏಕೆಂದರೆ ಈ ಗಾಮಾವನ್ನು ಸ್ವಾಭಾವಿಕವಾಗಿ ನಾನ್ ಇಂಟೀಜರ್ ವ್ಯಾಲ್ಯೂಗಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ಬಿಟಾ ಎನ್ ಅನ್ನು ಗಾಮಾ ಎಂ ಗಾಮಾ ಎನ್ ಓವರ್ ಗಾಮಾ ಪ್ಲಸ್ ಎನ್ ಎಂದು ವ್ಯಾಖ್ಯಾನಿಸಲಾಗಿದೆ ಉದಾಹರಣೆಗೆ ನಾವು ತೋರಿಸುವುದಾದರೆ ನಾವು ಈ ಇಂಟಿಗ್ರಲ್ ಸೊನ್ನೆಯಿಂದ ಒಂದು ಎಕ್ಸ್ ನಾಲ್ಕು ಒಂದು ಮೈನಸ್ ಸ್ಕ್ವೇರ್ ರೂಟ್ ಎಕ್ಸ್ ಪವರ್ ಐದು ಡಿ ಅನ್ನು ಹೊಂದಿದ್ದರೆ ಬೀಟಾ ಫಂಕ್ಷನ್ ವ್ಯಾಖ್ಯಾನ ನಮಗೆ ತಿಳಿದಿದೆ ಆದ್ದರಿಂದ ಕೆಲವೊಮ್ಮೆ ಗುರುತಿಸಲು ಕಷ್ಟ ಆದರೆ ಈ ಸಂದರ್ಭದಲ್ಲಿ ನಾವು ಕೆಲವು ಸಬ್ಸ್ಟಿಟ್ಯೂಷನ್ ಮಾಡುವುದರಿಂದ ಇದು ತುಂಬಾ ಕಷ್ಟವೇನಲ್ಲ ನಾವು ಸುಲಭವಾಗಿ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಬಹುದು ಮತ್ತು ನಂತರ ನಾವು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾವು ಈ ಸ್ಕ್ವೇರ್ ರೂಟೆಕ್ಸ್ ಏಟಿ ಆದ್ದರಿಂದ ನಾವು ಇಲ್ಲಿ ತೆಗೆದುಕೊಂಡಿದ್ದರೆ ವರ್ಗಮೂಲ ಎಕ್ಸ್ ಅನ್ನು ಟಿ ಎಂದು ತೆಗೆದುಕೊಂಡರೆ ಇದು ಒಂದು ಮೈನಸ್ ಟಿ ಆಗುತ್ತದೆ ಇದನ್ನೇ ನಾವು ಈ ಬೀಟಾ ಫಾರ್ಮ್ ಅನ್ನು ನೋಡಲು ಬಯಸುತ್ತಿದ್ದೆವು ಆದ್ದರಿಂದ ಇದರರ್ಥ ಇ ಎಕ್ಸ್ಇಕ್ವಲ್ ಟು ಟಿ ಸ್ಕ್ವೇರ್ ಆಗಿರುತ್ತದೆ ನಾವು ಹೀಗೆ ಬರೆಯಬಹುದು ಇದು ಟಿ ಪವರ್ ಎಂಟು ಮತ್ತು ಇದು ಒಂದು ಮೈನಸ್ ಟಿ ಪವರ್ ಐದು ಆಗುತ್ತದೆ ಎನ್ ಡಿ ಎಕ್ಸ್ ಎರಡು ಟಿ ಡಿ ಟಿ ಆಗುತ್ತದೆ ಆದ್ದರಿಂದ ಇ ಟಿ ಪವರ್ ಒಂಬತ್ತು ಮತ್ತು ಒಂದು ಮೈನಸ್ ಟಿ ಪವರ್ ಐದು ಟಿ ಡಿ ಟಿ ಆದ್ದರಿಂದ ಈ ಬೀಟಾದಲ್ಲಿ ನಾವು ನಿಖರವಾಗಿ ಮಾತನಾಡುತ್ತಿರುವ ಇಂಟಿಗ್ರಲ್ ಆದ್ದರಿಂದ ನಾವು ಇದನ್ನು ಬೀಟಾ ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ನಾವು ಎಂ ಮೈನಸ್ ಒಂದನ್ನು ಹೊಂದಿದ್ದೇವೆ ಅಂದರೆ ಒಂಬತ್ತು ಇದರರ್ಥ ನಮ್ಮಲ್ಲಿ ಹತ್ತು ಇದೆ ಎಂದು ಇಲ್ಲಿ ನಾವು ಇದು ಬೀಟಾ ಹತ್ತು ಆರು ಆಗಿದೆ ಆದ್ದರಿಂದ ಇದು ಎರಡು ಟೈಮ್ಸ್ ಮತ್ತು ಈ ಬೀಟಾ ಫಂಕ್ಷನ್ ಆರ್ಗ್ಯುಮೆಂಟ್ ಹತ್ತು ಮತ್ತು ಆರು ನಾವು ಈಗ ಮೌಲ್ಯಮಾಪನ ಮಾಡಬಹುದು ಇಲ್ಲಿ ಇವುಗಳು ಇಂಟೀಜರ್ಗಳು ಆದ್ದರಿಂದ ಗಾಮಾ ಹತ್ತು ಗಾಮ ಆರು ಮತ್ತು ಗಾಮಾ ಹದಿನಾರು ಈ ಮೊದಲು ತೋರಿಸಿರುವ ಫಾರ್ಮುಲಾ ಮೂಲಕ ಇವುಗಳಲ್ಲಿ ಕೆಲವು ಮತ್ತು ಈ ಗಾಮ ಆದ್ದರಿಂದ ನಾವು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇದು ಫ್ಯಾಕ್ಟೋರಿಯಲ್ ಒಂಬತ್ತು ಇದು ಫ್ಯಾಕ್ಟೋರಿಯಲ್ ಐದು ಮತ್ತು ಇದು ಫ್ಯಾಕ್ಟೋರಿಯಲ್ ಹದಿನೈದು ಮತ್ತೆ ನಾವು ಇದನ್ನು ಸರಳೀಕರಿಸಬಹುದು ಮತ್ತು ಇದು ನಮ್ಮ ಸಂಖ್ಯೆಯಾಗಿ ಬರುತ್ತದೆ ಒಂದು ಐದು ಸೊನ್ನೆ ಒಂದು ಐದು ಆದ್ದರಿಂದ ಈ ಬೀಟಾ ಫಂಕ್ಷನ್ ಸಹಾಯದಿಂದ ನಾವು ಅಂತಹ ಹಲವಾರು ಇಂಟಿಗ್ರಲ್ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಕನ್ಕ್ಲೂಷನ್ ನಾವು ಬೀಟಾ ಫಂಕ್ಷನ್ ಈ ಎರಡು ವ್ಯಾಖ್ಯಾನಗಳನ್ನು ಮತ್ತು ಈ ಫಂಕ್ಷನ್ಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದನ್ನು ನೋಡಿದ್ದೇವೆ ಮತ್ತು ಮುಖ್ಯವಾಗಿ ಗಾಮಾ ಹಾಫ್ ನಾವು ಸ್ಕ್ವೇರ್ ರೂಟ್ ಪೈ ಅನ್ನು ಕಂಪ್ಯೂಟ್ ಮಾಡಿದ್ದೇವೆ ಮತ್ತು ಈ ರಿಲೇಶನ್ ಬೀಟಾ ಮತ್ತು ಗಾಮಾ ಫಂಕ್ಷನ್ ನಡುವೆ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಬೀಟಾ ಎಂ ಎನ್ ಎಂಬುದು ಗಾಮಾ ಎಂ ಗಾಮಾ ಎನ್ ಓವರ್ ಗಾಮಾ ಎಂ ಪ್ಲಸ್ ಎನ್ ಆದ್ದರಿಂದ ಇವುಗಳು ಬಳಸಿದ ಉಲ್ಲೇಖಗಳಾಗಿವೆ ಮತ್ತು ನಿಮಗೆ ತುಂಬಾ ಧನ್ಯವಾದಗಳು